ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಉತ್ತರ ಕರ್ನಾಟಕ ಸ್ಟೈಲ್ ವನ ಅವರೆಕಾಳಿನ ಸಾರು ಈ ಸಾರಿನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಈ ಒಂದು ಕಾಳು ಸಾರು ಮಾಡಿದರೆ ಸಾಕು ಜೋಳದ ರೊಟ್ಟಿ ಇರಲಿ ಅಕ್ಕಿ ರೊಟ್ಟಿ ಇರಲಿ ಚಪಾತಿ ರೈಸ್ ಮತ್ತು ರಾಗಿ ಮುದ್ದೆ ಜೊತೆ ಕೂಡ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಅವರೆಕಾಳನ್ನು ಹುರ್ಕೋಬೇಕು ನಾನಿಲ್ಲಿ ಪ್ಯಾನ್ನಲ್ಲಿ ಒಂದು ಕಪ್ನಷ್ಟು ಅವರೆಕಾಳು ಹಾಕಿ ಹುರಿತಾ ಇದ್ದೀನಿ ಇದು ಒಣ ಅವರೆಕಾಳು ಅವರೆಕಾಳಲ್ಲಿ ಬಿಳಿ ಮತ್ತು ಕರಿ ಎರಡು ಥರ ಸಿಗುತ್ತೆ ನಾನಿಲ್ಲಿ ಬಿಳಿ ಅವರೆಕಾಳನ್ನು ತಗೊಂಡಿದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಕೈ ಬಿಡಲಾರ್ದೆ ಇದೇ ರೀತಿ ಇದನ್ನು ಹುರಿಬೇಕು ಒಣ ಅವರೆಕಾಳು ಬೇಗನೆ ಕುದಿಯಲ್ಲ ಇದನ್ನು ಒಂದು ನಾಲ್ಕರಿಂದ ಐದು ಗಂಟೆನಾದರೂ ನೆನೆಸಿಡಬೇಕಾಗತ್ತೆ ಆದರೆ ಈ ಥರ ನಾವು ಕಾಳನ್ನು ಹುರಿದ್ಬಿಟ್ಟು ಪಲ್ಯ ಅಥವಾ ಸಾರು ಮಾಡಿದರೆ ಕಾಳು ಪಳ್ಳಾಗುತ್ತೆ ಬೇಗನೆ ಚೆನ್ನಾಗಿ ಕುದಿಯುತ್ತೆ ಮತ್ತು ಹುರಿದು ಮಾಡೋದ್ರಿಂದ ಸಾರು ತುಂಬ ರುಚಿ ಕೂಡ ಆಗುತ್ತೆ ಒಂದೆರಡರಿಂದ ಮೂರು ನಿಮಿಷದ ನಂತರ ಕಾಳಿನ ಕಲರು ಚೇಂಜ್ ಆಗುತ್ತೆ ಮತ್ತು ಗಮ್ಮಂತ ಪರಿಮಳ ಕೂಡ ಬರೋಕ್ಕೆ ಶುರು ಆಗುತ್ತೆ ಆವಾಗ ಕಾಳು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಟ್ಟು ಕಾಳನ್ನು ಸ್ವಲ್ಪ ತಣ್ಣಗಾಗುವವರೆಗೂ ಸೈಡಲ್ಲಿ ಎತ್ತಿಡಿ ಆಮೇಲೆ ಕಾಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಮೂರು ಕಪ್ನಷ್ಟು ನೀರು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ನೆನೆಸಿಡಬೇಕು ಅರ್ಧ ಗಂಟೆ ನಂತರದ್ರಲ್ಲಿ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿ ಬರೀ ಆಲೂಗಡ್ಡೆ ಅಷ್ಟೇ ಅಲ್ಲದೆ ಇದ್ರ ಜೊತೆ ಬದನೆಕಾಯಿ ಮತ್ತು ಈರುಳ್ಳಿನ ಕೂಡ ಹಾಕ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ನಾನಿಲ್ಲಿ ಬರೀ ಆಲೂಗಡ್ಡೆನ ಮಾತ್ರ ಹಾಕ್ತಾಯಿದ್ದೀನಿ ಈಗಿದನ್ನು ಕುಕ್ಕರಲ್ಲಿ ಒಂದು ನಾಲ್ಕು ವಿಶಿಲ್ ಕೂಗಿಸಿ ಕುಕ್ಕರ್ ರೆಡಿಯಾಗುವರೆಗೂ ಈ ಕಡೆ ಸಾರಿಗೆ ಮಸಾಲೆನ ರೆಡಿ ಮಾಡ್ಕೋಬೇಕು ಮತ್ತೆ ಅದೇ ಪಾತ್ರೆನ ಬಿಸಿ ಮಾಡೋಕೆ ಇಟ್ಬಿಟ್ಟು ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಆಮೇಲೆ ಒಂದು ಇಂಚಿನಷ್ಟು ಚಕ್ಕೆ ಮತ್ತು ಒಂದು ಮೂರಿಂದ ನಾಲ್ಕು ಲವಂಗ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಎಣ್ಣೆಯಲ್ಲಿ ಹುರಿಬೇಕು ಆಮೇಲೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕಿಬಿಟ್ಟು ಒಂದು ಐದು ಸೆಕೆಂಡ್ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ಒನ್ ಟೀ ಸ್ಪೂನಷ್ಟು ಗಸಗಸೆ ಹಾಕಿ ಮತ್ತೆ ಎಲ್ಲ ಸಾಮಗ್ರಿಗಳನ್ನು ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಫ್ರೈ ಮಾಡಿ ಆಮೇಲೆ ಕಟ್ ಮಾಡಿದ ಒಂದು ಅರ್ಧ ಈರುಳ್ಳಿ ಒಂದು ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಮತ್ತೆ ಫ್ರೈ ಮಾಡಿ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿಬಿಟ್ಟು ಅರ್ಧ ಈರುಳ್ಳಿನ ಇವಾಗ ಹಾಕಿ ಇನ್ನರ್ಧ ಈರುಳ್ಳಿನ ಒಗ್ಗರಣೆಲ್ಲ ಹಾಕಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹೊತ್ತು ಫ್ರೈ ಮಾಡಿದ ನಂತರ ನೆಕ್ಸ್ಟ್ ಇವಾಗ ಇದರಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುರಿದ ಒಣ ಕೊಬ್ಬರಿನ ಹಾಕಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮತ್ತೆ ಎಲ್ಲ ಸಾಮಗ್ರಿಗಳನ್ನು ಸ್ವಲ್ಪೊತ್ತು ಹುರಿಬೇಕು ಆಮೇಲೆ ಒಂದು ಟೊಮೆಟೋನ ಹಾಕಿ ಸಾಧ್ಯವಾದರೆ ಜವಾರಿ ಟೊಮೆಟೊನ ತಗೊಳ್ಳಿ ಅದರಲ್ಲಿರೋ ಬೀಜನೆಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಹಾಕಿ ಈಕಿದನ್ನು ಫುಲ್ ಸಾಫ್ಟ್ ಆಗುವವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ಟವ್ ಆಫ್ ಮಾಡಿ ತಣ್ಣಗಾಗುವವರೆಗೂ ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕು ತಣ್ಗಾದ ನಂತರ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಆಮೇಲೆ ಇವಾಗ ಇದರಲ್ಲಿ ಒನ್ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಮಸಾಲೆ ಖಾರ ಎರಡು ಟೀ ಸ್ಪೂನಷ್ಟು ಅಚ್ಚಖಾರದ ಪುಡಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಎರಡು ಟೀ ಸ್ಪೂನಷ್ಟು ಹುರಿದ ಧನಿಯಾ ಪುಡಿ ಹಾಕಿ ಆಮೇಲೆ ಸ್ವಲ್ಪ ನೀರು ಹಾಕಿ ಈಗ ಇದನ್ನು ಮಿಕ್ಸಿಯಲ್ಲಿ ಫುಲ್ ನೈಸ್ ಪೇಸ್ಟ್ ಆಗೋವರೆಗೂ ರುಬ್ಕೋಬೇಕು ಮಸಾಲೆ ಖಾರ ಇಲ್ಲ ಅಂತಂದರೆ ಅದ್ರ ಬದಲು ಸಾರಿನ ಪುಡಿ ಅಥವಾ ಸಾಂಬಾರು ಪುಡಿನ ಕೂಡ ಯೂಸ್ ಮಾಡ್ಬೋದು ಮಸಾಲೆ ಖಾರದ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಧನಿಯಾ ಪುಡಿ ಬದಲು ನೀವು ಧನಿಯಾ ಕಾಳನ್ನು ಮಸಾಲೆ ಜೊತೆ ಹುರಿದು ಕೂಡ ಹಾಕ್ಕೋಬೋದು ಕೊಬ್ಬರಿ ಬದಲು ನೀವು ಕಾಯಿ ತುರಿನ ಕೂಡ ಯೂಸ್ ಮಾಡ್ಕೋಬೋದು ಈಗ ಸಾರಿಗೆ ಮಸಾಲೆ ರೆಡಿ ಆಯಿತು ಈ ಕಡೆ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ನೀವು ಇವಾಗ ಯಾವ ಪಾತ್ರೆಯಲ್ಲಿ ಸಾರು ಮಾಡ್ತೀರ ಆ ಪಾತ್ರೆನ ಬಿಸಿ ಮಾಡೋಕ್ಕಿಟ್ಬಿಟ್ಟು ಇಟ್ಬಿಟ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಂತರ ಒಂದು ಸಿಪ್ಪೆ ಬಿಡಿಸಿ ಜಜ್ಜಿದ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿದ ಅರ್ಧ ಈರುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಈ ಥರ ಹುರಿದ ನಂತರ ಈಗ ಇದರಲ್ಲಿ ರುಬ್ಬಿದ ಮಸಾಲೆನ ಹಾಕಿ ಒಂದು ಎರಡು ಕಪ್ನಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಹುಣಸೆ ರಸ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಸಿಮ್ಮಲ್ಲಿ ಇದನ್ನು ಒಂದೆರಡು ನಿಮಿಷದವರೆಗೂ ಚೆನ್ನಾಗಿ ಕುದಿಸಿ ನಂತರ ಈ ಮಸಾಲೆಯಲ್ಲಿ ಬೆಂದ ಕಾಳುಗಳನ್ನು ಹಾಕಿ ಆಮೇಲೆ ಇನ್ನೂ ಸ್ವಲ್ಪ ನೀರು ಬೇಕಂದರೆ ಹಾಕಿ ಸಾರ್ ನಿಮಗೆ ಎಷ್ಟು ಗಟ್ಟಿ ಅಥವಾ ತಿಳಿಬೇಕು ಅಂತ ನೋಡಿಕೊಂಡು ಅದ್ರ ಪ್ರಕಾರ ನೀರು ಹಾಕಿ ಚಪಾತಿ ಮತ್ತು ರೊಟ್ಟಿ ಜೊತೆ ಬೇಕಂತಂದರೆ ಸಾರು ಸ್ವಲ್ಪ ಗಟ್ಟಿ ಇರಬೇಕು ರೈಸ್ ಮತ್ತು ಮುದ್ದೆ ಜೊತೆ ಅಂದರೆ ಸ್ವಲ್ಪ ತಿಳಿಯಿದ್ರೂ ನಡೆಯುತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಸಾರನ್ನು ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಚೆನ್ನಾಗಿ ಕುದಿಸಿ ಸಾರು ಎಷ್ಟು ಚೆನ್ನಾಗಿ ಕುದಿಯುತ್ತೆ ಅಷ್ಟು ರುಚಿಯಾಗುತ್ತೆ ಈ ಸಾರನ್ನು ನೀವು ಎರಡು ದಿನಗಳವರೆಗೆ ಯೂಸ್ ಮಾಡ್ಬೋದು ಮರುದಿನ ಸಾರು ಇನ್ನೂ ರುಚಿಯಾಗತ್ತೆ ಸಾರು ಚೆನ್ನಾಗಿ ಕುದ್ದ ನಂತರ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡಿ ಉಪ್ಪುಗಳು ಏನಾದರೂ ಕಡಿಮೆ ಆಗಿದ್ರೇನು ಸ್ವಲ್ಪ ಹಾಕಿಬಿಟ್ಟು ಮತ್ತೆ ಒಂದು ನಿಮಿಷ ಕುದಿಸಿ ಆಮೇಲೆ ಸ್ಟವ್ ಆಫ್ ಮಾಡಿ ನೆಕ್ಸ್ಟ್ ಇವಾಗ ಸಾರಿಗೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಸಣ್ಣ ಕಡಾಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಂತರ ಒನ್ ಟೀ ಸ್ಪೂನಷ್ಟು ಸಾಸಿವೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಇಂಗು ಸ್ವಲ್ಪ ಕರಿಬೇವು ಮತ್ತು ಕಟ್ ಮಾಡಿದ ಎರಡು ಮೆಣಸಿನ್ಕಾಯಿಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಈಗ ಸಾರಿಗೆ ಒಗ್ಗರಣೆ ರೆಡಿ ಈ ಒಗ್ಗರಣೆನ ಸಾರಲ್ಲಿ ಹಾಕಿ ನಂತರ ತುಂಬ ಚೆಂದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಸಾರನ್ನ ರೊಟ್ಟಿ ಅಥವಾ ರೈಸ್ ಜೊತೆ ಎಂಜಾಯ್ ಮಾಡಿ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಇನ್ನಷ್ಟು ಇದೇ ರೀತಿಯ ಉತ್ತರ ಕರ್ನಾಟಕದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕ ಶೃಂಗಾರನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರಿದೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು